ಈ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ತಪ್ಪು ಮಾಡಿದ್ರು ನಾವು ಅವ್ರ ಸಪೋರ್ಟ್ಗೆ ಇರ್ತೀವಿ. ಏನಂದ್ರೆ ಈಗ ಅವ್ರು ತೋರಿಸ್ತಿರೋದಕ್ಕಾದ್ರೂ ನಾವು ಅವ್ರು ತಪ್ಪು ಮಾಡಿಲ್ಲ ಅನ್ನೋದೊಂದು ಪ್ರೂವ್ ಆಗ್ಬೇಕು. ನಾವು ಅದು ಕಾಯ್ತಾ ಇದೀವಿ, ದೇವ್ರುಗಳ್ನೆಲ್ಲ ಬಿಡ್ತಾ ಇದೀವಿ. ಏನಂತ ಅಂದ್ರೆ ಈಗ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ನಮಗ್ ಗೊತ್ತು, ಆದ್ರೆ ಇವ್ರು ಯಾಕೆ ಈ ತರ ತೋರಿಸ್ತಾ ಇದಾರೋ ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಕಾದು ಕಾಯೋಣ ನಾವು. ಈಗ ನೀವು ಡಿ ಬಾಸ್ ಅಭಿಮಾನಿನ? ಹೌದು ಸರ್. ಎಷ್ಟು ಅದೇ ಇಲ್ಲ ಅಂದ್ರೆ ಸ್ಟೇಷನ್ ಬಳಿನೇ ಇದ್ದೀರಾ? ಎಷ್ಟು ದಿವಸ ತಗೊಂಡಿದ್ದೆ ಇದ್ದೀರಿ ಸರ್? ನಾನೊಂದು 3 ದಿನದಿಂದ ಇರ್ದೀನಿ ಸರ್. ನೈಟು 10, 11 ಗಂಟೆ 12 ಗಂಟೆ ತನಕ ಇದ್ದು ಹೋಗಿದ್ದೀನಿ ಸರ್. ಏನ್ ಮಾಡೋಣ, ಆದ್ರೆ ಬಂದು ಕಾಯಿದ್ರು ಒಂದೊಂದಿನಕ್ಕೆ ಒಂದೊಂದ್ ತರ ರೂಲ್ಸ್ಗಳು ಮಾಡ್ಕೊಂಡಿಲ್ಲಿ. 2 ದಿನ ಕರೆಕ್ಟ್ ಆಗಿತ್ತು, 3ನೇ ದಿನಕ್ಕೆ ಅದು ಸೆಕ್ಷನ್ ಜಾರಿ ತಂದ್ಬಿಟ್ಟು 200 ಮೀಟರ್ ದೂರ ಇರಿ ಅಂತ ಹೇಳು, ಅಲ್ಲಿ ನಿಂತ್ಕೊಳ್ಳಕ್ಕೂ ಬಿಡ್ತಾ ಇಲ್ಲ. ಏನ್ ಮಾಡೋಣ, ಯಾಕೆ ಡಿ ಬಾಸ್ ಅವರನ್ನ ಇದು ಸ್ಟೇಷನ್ ಮುಂದೆನೆ ಕಾಯ್ಕೊಂಡು ಕೂತಿದ್ದೀರಾ ನೀವು? ಸರ್ ಅವರು ಒಳ್ಳೆತನ ಸರ್, ಹೇಳ್ತಾರೆ ಅದ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ, ಆದ್ರೆ ಅವ್ರು ಒಳ್ಳೇದ್ ಮಾಡಿರೋದನ್ನ ಯಾವ್ದು ತೋರಿಸ್ತಾನೆ ಇಲ್ಲಲ್ಲ. ಬರ್ತ್ಡೇ ಟೈಮಲ್ಲಿ ಹೇಳ್ತಾರೆ ಅದ್ ಹೇಳ್ಬಾರ್ದು, ಅವರು ಮಾಡಿದ್ನ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಬರ್ತ್ಡೇ ಟೈಮಲ್ಲಿ ಕೇಕು ಹಾರ ಪಟಾಕಿ ಇದೆಲ್ಲ ಬೇಡ ಅಂದ್ಬಿಟ್ಟು ರೇಷನ್ ಐಟಮು ಅದು ಆ ರೇ ಅಕ್ಕಿ ಆಳು ಮುಳು ತಂದು ಕೊಡಿ, ನಾ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಗಳಿಗೋ ಇಲ್ಲಿಗೆ ಆರು ಒಂದು ಸೇರುತ್ತೆ ಅಂತ ಹೇಳ್ತಾರೆ. ಏಂತಿ ಕೇಳ್ತಾರೆ ಸರ್, ಇದನ್ನೆಲ್ಲ ಮೆನ್ಷನ್ ಮಾಡಿ ತೋರ್ಸಲ್ಲ ಸರ್, ಆದ್ರೆ ಅದಿನ್ನ ಕರೆಕ್ಟ್ ಆಗಿ ಪ್ರೂವ್ ಆಗಿಲ್ಲ. ಪ್ರೂವ್ ಆಗಕ್ಕೂ ಮೊದ್ಲೇನೆ ಅವ್ರ ಬಗ್ಗೆ ಅಪರಾಧಿ ಅಂತ ಹೇಳೋದು ತಪ್ಪು. ಅಭಿಮಾನಿಯಾಗಂತೂ ನಾನು ಅಭಿಮಾನಿನೇ, ಅದೇ ಬೇರೆ ಜನರನ್ನ ಕೇಳಿದ್ರು ಅವ್ರು ಅದೇನೆ ಹೇಳೋದು, ಫಸ್ಟ್ ಕೋರ್ಟಲ್ಲಿ ತೀರ್ಮಾನ ಆಗ್ಲಿ ಅದಾದ್ಮೇಲೆ ನೀವು ಮಾತಾಡಿ ಏನಾದ್ರೂ ಮಾತಾಡಿ, ಇನ್ನ ನಿಮ್ಗೆ ಏನೋ ಪ್ರೂಫ್ ಸಿಗ್ತಾನೆ ಡಿಸಿಷನ್ ತಗೊಳ್ದ ನೀವ್ ಹೆಂಗ್ ಮಾತಾಡ್ತೀರಾ, ಇದೇ ಜನನು ಕೇಳ್ತಾ ಇರೋದು. ಈಗ ಹತ್ತತ್ರ ಒಂದು 3-4 ಸಾವಿರ ಜನ ಇದಾರೆ ಆಲ್ರೆಡಿ ಇವಾಗ ಅಲ್ಲ ಸರ್, ಅದೇ ನೀವು ಅಷ್ಟು ಜನದಲ್ಲೋ ಕೇಳಿದ್ರು ಅವ್ರು ಹೇಳೋದ್ ಮಾತಿದ್ದೇನೆ ಇವತ್ ಗೊತ್ತಾಗುತ್ತೆ, ವೈಟ್ ಮಾಡಿ. ಅದ್ ಬಿಟ್ಟು ಈಗ ಅವ್ರು ಮಾಡಿದಾರೋ ಮಾಡಿಲ್ಲೋ ನಿಮ್ಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಅದೇಂಗ ಒಬ್ಬರನ್ನ ಬ್ಲೈಂಡ್ ಮಾಡಿ ಹೆಂಗ್ ಹೇಳ್ತೀರಾ ಇವರೇ ಮಾಡಿದ್ದಾರೆ ಅಂತ, ತಪ್ಪಲ್ವ ಅದು? ಸ್ಟೇಷನ್ ಬಳಿ ಬಂದು ಈ ರೀತಿ ಕಾಯ್ತಾ ಇದ್ರೆ ಡಿ ಬಾಸ್ಗೋಸ್ಕರ ನಿಮ್ಗೆ ಕೆಲಸ ಕಾರ್ಯಗಳೆಲ್ಲ ತೊಂದರೆ ಆಗ್ತಾ ಇಲ್ವಾ ಹೇಗೆ ಸರ್? ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ತಪ್ಪು ಮಾಡಿದ್ರೆ ನಾವು ತಲೆಗೆಡ್ಸ್ಕೊಳ್ತಾ ಇರ್ಲಿಲ್ಲ ಸರ್, ಅವ್ರು ತಪ್ಪೇ ಮಾಡಿಲ್ಲ ಅಲ್ಲ. ಈಗ ನಾವು ತಪ್ಪು ಮಾಡೇ ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ, ಇನ್ನ ನಮಗೂ ಗೊತ್ತಾಗಿಲ್ಲ. ನೋಡೋಣ, ಕಾಯ್ದು ನೋಡೋಣ. ಈಗ ಅವ್ರು ತಪ್ಪು ಮಾಡಿದಾರೆ ಅಂದ್ರೆ ಎಲ್ಲರಿಗೂ ಸರ್ಕಾರದಿಂದ ಏನ್ ಆದೇಶ ಐತೆ ಅದು ಫಾಲೋ ಮಾಡ್ಬೇಕು. ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ಭವಿಸ್ತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ಹೊರಗಡೆ ಬರ್ತಾರೆ. ನಾವುಗಳು ಇದ್ ಕಾಯ್ಕೊಂಡಿದ್ದೀರೋದಕ್ಕೋಸ್ಕರನಾದ್ರೂ ಅವ್ರದ್ದು ನಮ್ಮ ಅನಿಸಿಕೆ ಪ್ರಕಾರ ತಪ್ಪು ಮಾಡಿರಲ್ಲ ಸರ್, 100%ಗೆ 100% ಹೇಳ್ತೀವಿ ಸರ್.